ಶಿವಣ್ಣ ಅವರು ಅಣ್ಣ ಹತ್ರ ಹೋಗಿ ಲಾಂಗ್ ಇಂಗಿಡಿಯೋದು ಅಂತ ಫಸ್ಟ್ ಅಣ್ಣ ಹತ್ರನ ಕೇಳಬೇಕು ಅಂತ ಆಸೆ ಇತ್ತು. ಸೊ ಡೈರೆಕ್ಟರ್ ನಾವೆಲ್ಲ ಹೋಗಿ ಹೋಗಿ ಅಣ್ಣ ಹತ್ರ ಇದ್ದಾಗ ಅಣ್ಣ ಇದೀನಿ ನಿಮಗೆ ಅಂತ ಹೇಳ್ಕೊಟ್ಟಾಗ ಒಂದು ಅದು ತುಂಬ ಕಡೆ ದಿವಸ ಆಯಿತು. ಸೊ ಐ ಥಿಂಕ್ ಶಿವಣ್ಣ ಅವ್ರ ಕೈಯಿಂದ ಕೊಟ್ಟಿದ್ದೊಂದು ಇಟ್ ಈಸ್ ಎ ವೆರಿ ಪಾಸಿಟಿವ್ ಎನರ್ಜಿ ಹಾಗೂ ವೆರಿ ಕಾನ್ಫಿಡೆಂಟ್ ಅಂತ ತುಂಬ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ರಮೇಶ್ ಅಣ್ಣ ಅವ್ರನ್ನ ಥ್ಯಾಂಕ್ ಯು ಹೇಳಬೇಕು, ನಮ್ಮ ಪಟೇಲಿ ಫಸ್ಟ್ ಫಿಲಮ್ ಪ್ರೊಡ್ಯೂಸರು. ಐ ಥಿಂಕ್ ಇವತ್ತಿಗೆ ಥರ್ಡ್ ಫಿಲಮ್ ಯಾರೋ ಬಂದು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಫಿಲಮ್ ಆಗಿಲ್ಲ ಅಂತ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಐ ಥಿಂಕ್ ಐಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಹಾಗೆ ನಂದಕಿಶೋರ್ ಸರ್ ಹಾಗೂ ಚಂದ್ರಣ್ಣ ಹೇಳೋದು ಶ್ರೇಯಸ್ ಈ ಸಿನಿಮಾಗೆ ತುಂಬ ಕೆಲಸ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಇದು ಸುಳ್ಳು. ನಾನು ಮ್ಯಾಕ್ಸಿಮಮ್ ಜಿಮ್ ಹೋಗಿರೋದು, ಆ್ಯಕ್ಷನ್ ಮಾಡಿರೋದು, ನಾನು ವಿಷ್ಣು ಪ್ರಿಯಾ ಏನೋ ಮಾಡಿದ್ದೀನಿ ಅಂತ ಹೇಳಿದರೆ ಓಕೆ. ಬಟ್ ಈ ಸಿನಿಮಾದಲ್ಲಿ ನಂದಣ್ಣ ಹಾಗೂ ಚಂದ್ರಣ್ಣ ಅವರಿಬ್ರು ನಿಜವಾದ ಪಿಕ್ಕರ್, ಅವರಿಬ್ರು ನಿಜವಾದ ಹೀರೋ. ನಾನಲ್ಲ, ನಾನು ಬರೀ ಆನ್ ಸ್ಕ್ರೀನ್ ಅಷ್ಟೇ. ಯಾಕಂದರೆ ಪ್ರತಿಯೊಂದು ದಿವಸ ಸೆಟ್ಟಿಗೆ ಬಂದಾಗ ಒಂದು ಡೈಲಾಗ್ ಹೇಳೋ ರೀತಿ ಆಗ್ಬೋದು ಹೇಳ್ಕೊಡ್ತಾರೆ. ಯಾಕಂದರೆ ನನಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಅದರ್ ಡೈರೆಕ್ಟರ್ಸ್, ನಂಗೆ ಎರಡು ಫಿಲಮಲ್ಲಿ ಬೇಸಿಕಾಗಿ ಹಿಂಗೆ ಹೇಳಿ ಹಿಂಗೆ ಹೇಳು ಅಂತ ಹೇಳ್ತಾರೆ. ಬಟ್ ಈ ಸತಿ ನನ್ನ ನಾನು ಪ್ರತಿ ಸತಿನೂ ಒಂದು ಕುತ್ಕೊಂಡು ನಾನು ಸ್ಮೈಲ್ ಮಾಡೋಕ್ಕೆ ಅಪ್ಪ ಇದು ಹಿಂಗೆ ಬೇಡ, ಇದು ಒಂಚೂರು ಹಿಂಗೆ ಮಾಡಿ, ಇದು ಒಂದು ಅಕ್ಷರನೂ ಅವ್ರು ಹೇಳ್ತಾರೆ ಇದನ್ನ ಹಿಂಗೆ ಹೇಳು ನೀವು ಅಂತ. ಸೊ ಚಂದ್ರಣ್ಣ ಹೇಳ್ತಾರೆ ಅಪ್ಪಾಜಿ ಒಂಚೂರು ಹಿಟ್ ನೋಟ್ಸ್ ಕಡಿಮೆ ಮಾಡಿ, ಒಂಚೂರು ಇಷ್ಟೇ ಇದೆ ಈ ಫ್ರೇಮ್ ಇಷ್ಟೇ ಇದೆ ಅಂತ. ಐ ಥಿಂಕ್ ನಾ ಹಾಗೂ ನೀವಿರೋಕ್ಕೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಿರೋದು. ಇದೇನಿದೆ ಇದು ಆನ್ ಸ್ಕ್ರೀನು, ಇದು ನೀವು ತೋರಿಸಿರೋದು, ನಾನಲ್ಲ ಬರೀ ನಾನು ನಿಂತಿರೋದು ಅಷ್ಟೇ, ಇದು ನೀವು ತೋರಿಸಿರೋದು ಮೇಡಮ್. ಹಾಗೆ ಪುರುಷೋತ್ತಮ್ ಸರ್ ನಮ್ಮ ಪ್ರೊಡ್ಯೂಸರು, ಐ ಥಿಂಕ್ ತುಂಬ ಸತಿ ನನಗೆ ಇರಿಟೇಟ್ ಮಾಡಿದ್ರು ಉಂಟು, ನೀವು ಏನಾದ್ರು ವಿಷನ್ ಹತ್ತು ಸತಿ ಹೇಳ್ತೀರಾ. ಐ ಥಿಂಕ್ ದಟ್ಸ್ ವೆರಿ ಪ್ಯಾಷನೇಟ್. ಯಾಕಂದರೆ ನೀವು ಇಷ್ಟು ಎನರ್ಜಿ ತೊಗೊಂಡು ಏನೋ ಮಾಡ್ತೀವಂದ್ರೆ ಒಂದು ಟೀಸರ್ ರೆಡಿ ಆಗಬೇಕು, ಏನೇ ರೆಡಿ ಆಗಬೇಕಂದ್ರೆ ಅವರೇ ಕಾರಣ ಅದಕ್ಕೆ. ನೀವಿರೋದಕ್ಕೆಲ್ಲ ಆಗ್ತಾರದಣ್ಣ, ಥ್ಯಾಂಕ್ ಯು. ಹಾಗೆ ನಮ್ಮ ಫೈಟ್ ಮಾಸ್ಟರ್ಸ್ ರವಿ ಅವರು ಅವರು ಹಾಗೂ ಚೇತನ್ ಅವರು ಆಗಿ ಗಣೇಶ್ ಮಾಸ್ಟರ್ ಮಾಡ್ತಾರೆ. ಎವ್ರಿಒನ್ ಇಸ್ ಬೀಯಿಂಗ್ ವೆರಿ ಕಂಫರ್ಟಬಲ್, ತುಂಬ ಚೆನ್ನಾಗಿ ನನ್ನ ಗೈಡ್ ಮಾಡಿದ್ದಾರೆ. ಹಾಗೆ ನನ್ನ ಸಪೋರ್ಟಿಂಗ್ ಆ್ಯಕ್ಟರ್ಸ್ ರೀಶ್ ಮಾಗೋ ನನ್ನ ಹೀರೋಯಿನ್, ಹಾಗೆ ನನ್ನ ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಕೆಲವು ಹೊಸ ರಘು ಹೊಸ ಸಿನಿಮಾ ಇದ್ರೂ ಐ ಥಿಂಕ್ ಪ್ರತಿ ದಿವಸ ಬಂದ್ಬಿಟ್ಟು ಡೈಲಾಗ್ ಹೇಗೆ ಹೇಳುವುದು ಹೆಂಗೆ ಹೇಳೋದು ಅಂತ ಕೂತ್ಕೊಂಡಿಲ್ಲ ವರ್ಕ್ ಮಾಡ್ತಾಯಿದ್ದಾರೆ. ಹಾಗೂ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ.